ಇಷ್ಟ ಆಗೋದೆ ದಿಸ್ ಇನ್ಸ್ಟೆಂಟ್ ಟಾಕ್ ಡೆಲಿವರಿ ಅಂತಾನೆ ಹೇಳ್ಬೇಕು ಒರಿಜಿನಲ್ ಗ್ಯಾಂಗ್ಸ್ಟರ್ ಟಾಟಾ ಮೋಟರ್ಸ್ ಇಂದ ನಮ್ಗೆ ಸಿಯಾರಾ ಬರುತ್ತೆ ಅದು ಒಂದು ಓಜಿ ಬ್ರಾಂಡ್ ಅಂತಾನೆ ಹೇಳ್ಬೇಕು ಕರ್ನಾಟಕದಲ್ಲಿ ಇವಾಗ ಓಜಿ ಓಜಿ ಅಂದ್ರೆ ತುಂಬಾನೇ ಫೇಮಸ್ ಆಗ್ತಿದೆ ಆಟೋಮ್ಯಾಟಿಕ್ ಬ್ರೇಕಿಂಗ್ ಆಗ್ತಾ ಇದೆ ಆಟೋಮ್ಯಾಟಿಕಲಿ ಪೇನ್ ಡಿಟೆಕ್ಟಿಂಗ್ ಸೆನ್ಸರ್ಸ್ ಇದೆ ಮಳೆ ಬಂದಿದ ತಕ್ಷಣ ಸಂದ್ರೆ ಕೂಪೆ ರೂಫ್ ಲೈನ್ ಇಂದ ಕಾಂಪ್ಯಾಕ್ಟ್ ಎಸ್ ಯು ವಿ ಟಾಟಾ ಮೋಟರ್ಸ್ ಅವರು ಮೊದಲನೇ ಬಾರಿಗೆ ಈ ಸೆಗ್ಮೆಂಟ್ ಅಲ್ಲಿ ಒಂದು ಕಾರ್ನ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ಹಲವಾರು ಪವರ್ ಟ್ರೇನ್ಸ್ ಇದೆ ಇ ವಿ ಪೆಟ್ರೋಲ್ ಡೀಸೆಲ್ ಹಲವಾರು ಇಂಜಿನ್ ಆಪ್ಷನ್ಸ್ ಇದೆ ನಮ್ಮ ಜೊತೆ ಇರೋದು ಕರ್ವ್ ಇ ವಿ ಅಂತ ಅಂಡ್ ಇದರಲ್ಲಿ ನಮಗೆ ಐವತ್ತೈದು ಕಿಲೋ ಓಟ್ ಬ್ಯಾಟ್ರಿ ಬ್ಯಾಕ್ ಇದೆ ರೇಂಜ್ ಅಂತೂ ಐನೂರು ಕಿಲೋಮೀಟರ್ ಮೇಲೆ ರೇಂಜ್ ಕೊಟ್ಟಿದ್ದಾರೆ ಸೊ ಸೆಗ್ಮೆಂಟ್ ಫಸ್ಟ್ ಹಲವಾರು ಫೀಚರ್ಸ್ ಇದೆ ಬಟ್ ಬೆಸ್ಟ್ ಏನು ಗೊತ್ತಾ ನೋಡಿ ನಿಮಗೆ ಆಟೋಮ್ಯಾಟೆಡ್ ಟೇಲ್ ಗೇಟ್ ಕೂಡ ಸಿಗ್ತಾ ಇದೆ ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್ ನೀವು ಆರಾಮಾಗಿ ಇದನ್ನ ಕ್ಲೋಸ್ ಕೂಡ ಮಾಡ್ಕೊಬೋದು ಇನ್ನೂ ಹೈ ಆಗಿ ಓಪನ್ ಆಗುತ್ತೆ ಬಟ್ ಈ ಕಾರಣ ನೀವೇನಾದ್ರು ಟೆಸ್ಟ್ ರೈಡ್ ಮಾಡ್ಬೇಕು ಬುಕ್ ಮಾಡ್ಬೇಕಂದ್ರೆ ಬೆಲ್ಲ ಟಾಟಾ ಮೋಟರ್ಸ್ ಬೊಮಸ್ ಹಾಗೆ ರೀಚ್ ಔಟ್ ಮಾಡಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬಟ್ ಬೆಸ್ಟ್ ಥಿಂಗ್ ಏನ್ ಗೊತ್ತಾ ಈ ಶೋರೂಮ್ ಪ್ರಾಪ್ ಹೈವೇ ಅಲ್ಲಿ ಇದೆ ಸ್ಟೇಟ್ ಆಫ್ ಸಿಟಿಯಲ್ಲಿ ಟ್ರಾಫಿಕ್ ಅಲ್ಲಿ ಓಡಿಸೋದಕ್ಕಿಂತ ನೀವು ಅಲ್ಲಿ ಪ್ರಾಪರ್ ಫುಲ್ ಪೊಟೆಶಿಯಲ್ ನ ಚೆಕ್ಔಟ್ ಮಾಡಬಹುದು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ ಹುಡುಗ ಪ್ರದೀಪ ಮಾತಾಡ್ತೀನಿ ಬನ್ನಿ ಕಂಪ್ಲೀಟ್ ವಾಕ್ ಅರೌಂಡ್ ಹಾಗೆ ರೈಡ್ ರಿವ್ಯೂ ನೋಡೋಣ ನೀವು ಫ್ರಂಟ್ ಅಂಡ್ ಲುಕ್ ಇಂದ ಸ್ಟಾರ್ಟ್ ಮಾಡಿದ್ರೆ ಫೆಮಿಲಿ ಟೆರಿಟರಿ ಅಂತಾನೆ ಹೇಳ್ಬೇಕು ಬಿಕಾಸ್ ಫ್ರಂಟ್ ಅಂಡ್ ಲುಕ್ ಅಂತೂ ಸೇಮ್ ಆಗಿದೆ ನಿಮಗೆ ಟಾಟಾ ಮೋಟರ್ಸ್ ಲೋಗೋ ಬರ್ತಾ ಇದೆ ಇದು ಕೂಡ ಕಂಪ್ಲೀಟ್ಲಿ ಎಲಿಮಿನೇಟ್ ಆಗುತ್ತೆ ನಿಮಗೆ ಬಟ್ ಏನಂದ್ರೆ ಈ ಚಾರ್ಜಿಂಗ್ ಫ್ಲಾಪ್ ಒಂದೇ ಡಿಫರೆನ್ಸ್ ನಿಮಗೆ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಇವಿಗೆ ಪೆಟ್ರೋಲ್ ಡೀಸೆಲ್ ಇಲ್ಲಿ ಈ ತರ ಸಿಗೋದಿಲ್ಲ ಬಟ್ ಕನೆಕ್ಟೆಡ್ ಎಲ್ ಇ ಡಿ ಆರ್ ಎಲ್ ಸಿಗುತ್ತೆ ನೋಡಿ ಕನೆಕ್ಟ್ ಆಗಿದೆ ಎಂಡ್ ಟು ಎಂಡ್ ನಿಮ್ಗೆ ಇಂಡಿಕೇಟರ್ಸ್ ಕೂಡ ಬರುತ್ತೆ ಇಲ್ಲಿ ಎಂಡ್ ಅಲ್ಲಿ ಫ್ಲೋಯಿಂಗ್ ಡಿಯರ್ ಬಟ್ ಹೆಡ್ಲ್ಯಾಂಪ್ ಬಂದು ಇಲ್ಲಿ ಬರುತ್ತೆ ತುಂಬಾ ಪಿಯಾನೋ ಬ್ಲಾಕ್ ಫಿನಿಶ್ ಟಚಸ್ ನ ಯೂಸ್ ಮಾಡಿದ್ದಾರೆ ಕ್ರೋಮ್ ಫಿನಿಷಸ್ ಕೊಟ್ಟಿದ್ದಾರೆ ಫ್ರಂಟ್ ಎಂಡ್ ಲುಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ ವೆರಿ ಬೀಫಿ ಆಗಿದೆ ಬಟ್ ಸಿಮಿಲರ್ ಟು ನೆಕ್ಸಾನ್ ಲುಕ್ ಅಂತಾನೆ ಹೇಳ್ಬೇಕು ಈಗಿನ ಲೇಟೆಸ್ಟ್ ಜನರೇಷನ್ ನೆಕ್ಸಾನ್ ಪಂಚ್ ಆಗಿರಬಹುದು ನೆಕ್ಸಾನ್ ಆಗಿರಬಹುದು ಆಗಿರ್ಬೋದು ಈಗ ಕರ್ವ್ ಕೂಡ ವೆರಿ ಸಿಮಿಲರಿಶ್ಟ್ ಡಿಸೈನ್ ಅಂತಾರೆ ಫೆಮಿಲಿಯಾರಿಟಿ ಅನ್ನೋದಿರುತ್ತೆ ಬಟ್ ಅಷ್ಟೊಂದು ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಗೊತ್ತಾಗೋದಿಲ್ಲ ಮೇಜರ್ ಆಗಿ ನಮ್ಗೆ ಏನಂದ್ರೆ ಈ ಕಾರ್ ಲೆವೆಲ್ ಟು ಏಡಾ ಸಿಗ್ತಾ ಇದೆ ಗುಡ್ ಥಿಂಗ್ ಸೊ ಫೀಚರ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಥ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಸೊ ಅದ್ರಿಂದ ಇಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಟೂ ಸೆನ್ಸರ್ಸ್ ಕೊಟ್ಟಿದ್ದಾರೆ ನನಗೆ ಫೋರ್ ಸೆನ್ಸರ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ನೋಡಿ ಸ್ಕಿಟ್ ಪ್ಲೇಟ್ ಡಿಫ್ರೆನ್ಶಿಯೇಟ್ ಕಲರ್ ಅಲ್ಲಿ ಕೊಟ್ಟಿದ್ರೆ ಒಂಥರ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ಯೂಶಲಿ ನಾನು ಇಂಜಿನ್ ಓಪನ್ ಮಾಡಿ ತೋರಿಸ್ತೀನಲ್ಲ ಅದೇ ತರ ಇಲ್ಲಿ ಮುಂದೆ ಫ್ರಾಂಕ್ ಅಂತ ನಿಮ್ಗೆ ಯಾವುದೇ ರೀತಿಯಾದ ಪರ್ಟ್ರೇನ್ ಇಲ್ಲಿ ಸಿಗೋದಿಲ್ಲ ಬಟ್ ಫ್ಲೂಯಿಡ್ಸ್ ನ ಫಿಲ್ ಮಾಡ್ಕೊಬಹುದು ವಾಷರ್ ಇಲ್ಲಿ ನಿಮಗೆ ನಿಮ್ಗೆ ಚಿಕ್ಕದಾದ ಸ್ಪೇಸ್ ಸಿಗುತ್ತೆ ಇಲ್ಲಿ ನೀವೇನಾದ್ರೂ ಚಾರ್ಜರ್ ಇಟ್ಕೊಂಬುದು ಬೇಸಿಕ್ ಸೆವೆನ್ ಕಿಲೋ ಚಾರ್ಜರ್ ಇಲ್ಲ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ ಬಟ್ ಏನ್ ಇಂಜಿನ್ ಇಲ್ಲ ಮೇಜರ್ ಚೇಂಜಸ್ ಏನ್ ಗೊತ್ತಾ ನಿಮ್ಗೆ ತುಂಬಾ ದೊಡ್ಡ ವೀಲ್ ಸಿಗುತ್ತೆ ಐ ತಿಂಕ್ ಈ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಕ್ರೆಟಾ ಎನ್ ಲೈನ್ ಅಲ್ಲಿ ಇಲ್ಲ ಕ್ರೆಟಾಲ್ ಮಾತ್ರ ಏಟೀನ್ ಇಂಚ್ ವೀಲ್ ಸಿಗೋದು ನಿಮ್ಗೆ ಏರೋ ಡೈನಮಿಕ್ ವೀಲ್ ಸಿಗ್ತಾ ಇದೆ ಏಟೀನ್ ಇಂಚ್ ವೀಲ್ಸ್ ಇನ್ನೂರ ಹದಿನೈದು ಬಾರ್ ಐವತ್ತೈದು ಆರ್ ಹದಿನೆಂಟು ಇಂಚ್ ವೀಲ್ಸ್ ಗುಡಿಯರ್ ಟೈರ್ ಸಿಗ್ತಾ ಇದೆ ನಿಮ್ಗೆ ಇಲ್ಲಿ ಟಾಟಾ ಲೋಗೋ ಇದೆ ಸೊ ಇವಿ ಅಲ್ಲಿ ಐಸ್ ಅಲ್ಲಿ ವೀಲ್ಸ್ ಮಾತ್ರ ಸ್ವಲ್ಪ ಚೇಂಜಸ್ ಇದೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಫ್ಲಾಪ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ದಟ್ ಏರೋ ಗೋಸ್ಕರ ವೀಲ್ ಕ್ಲಾಡಿಂಗ್ ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಡಾಟ್ ಇ ವಿ ಅಂತ ಬರ್ದಿದ್ದಾರೆ ಈಗ ಟಾಟಾ ಮೋಟರ್ಸ್ ಎಲ್ಲ ಇಲ್ಲ ಡಾಟ್ ಇವಿ ಪ್ಲಾಟ್ಫಾರ್ಮ್ ಇಂದ ಬರ್ತಾ ಇರೋದು ಸೊ ಎಸ್ ರೇ ಡಾಟ್ ಇವಿ ಅಂತ ಈಗ ನಾಟ್ ಜಸ್ಟ್ ಟಾಟಾ ಮೋಟರ್ಸ್ ಜಸ್ಟ್ ಡಾಟ್ ಇವಿ ಅಂತ ಇಲ್ಲಿ ನಮಗೆ ಮಿರರ್ಸ್ ಅಲ್ಲಿ ಕಂಪ್ಲೀಟ್ಲಿ ಬ್ಲಾಕ್ ಡಾಟ್ ಫಿನಿಶ್ ಕೊಟ್ಟಿದ್ದಾರೆ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಹಾಗೆ ನೋಡಿದ್ರೆ ಇಲ್ಲಿ ಡೋರ್ಸ್ ಅಲ್ಲಿ ನಮಗೆ ಹಲವಾರು ಪಿಯಾನೋ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಒನ್ ಥಿಂಗ್ ಏನಂದ್ರೆ ಇದು ಸ್ಕ್ರಾಚಸ್ ತುಂಬಾ ಬೇಗನೆ ಆಗುತ್ತೆ ನೀವು ಇಲ್ಲಿ ನೋಡಬಹುದು ತುಂಬಾ ನೀಟ್ ಆಗ ಮೈಟೈನ್ ಮಾಡ್ಕೋಬೇಕು ಸೊ ನೀವೇನಾದ್ರು ತಗೊಂಡಿದ್ರ ಅಂದ್ರೆ ಪಿ ಪಿ ಎಫ್ ಮಾಡಿಸಿ ಡೋರ್ ಹ್ಯಾಂಡಲ್ಸ್ ನೋಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಕಂಪ್ಲೀಟ್ಲಿ ಮೆಕಾನಿಕಲ್ ನಮಗೆ ಏನೋ ಅನ್ಲಾಕ್ ಮಾಡಿದ ತಕ್ಷಣ ಇದೇನು ಓಪನ್ ಆಗೋದಿಲ್ಲ ಬಟ್ ಏನಂದ್ರೆ ಇಲುಮಿನೇಟ್ ಆಗುತ್ತೆ ಲೈಟ್ ಸಿಗುತ್ತೆ ಸೊ ನೈಟ್ ಟೈಮ್ ಅಲ್ಲಿ ಓಪನ್ ಮಾಡೋದಕ್ಕೆ ಈಸಿ ಬಟ್ ಏನಂದ್ರೆ ಸ್ಪ್ರಿಂಗ್ ಆಕ್ಷನ್ ಏನೂ ಇಲ್ಲ ಸೊ ಅನ್ಲಾಕ್ ಮಾಡಿದ ತಕ್ಷಣ ಬರೋ ಎಕ್ಸ್ ವಿ ಸೆವೆನ್ ಓ ತರ ಮೇ ಬಿ ಅದು ಕೊಟ್ಟಿದ್ರೆ ಚೆನ್ನಾಗಿರೋದು ಈಸಿ ಟು ಓಪನ್ ಆ್ಯಂಡ್ ಕ್ಲೋಸ್ ಚೆನ್ನಾಗಿದೆ ಎ ಪಿಲ್ಲರ್ ಕಂಪ್ಲೀಟ್ಲಿ ಫುಲ್ ಕನೆಕ್ಟ್ ಆಗುತ್ತೆ ಬಿ ಪಿಲ್ಲರ್ ನಮಗೆ ಕಂಪ್ಲೀಟ್ಲಿ ಬ್ಲಾಕ್ ಡೌಟ್ ಆಗಿದೆ ಸಿಮಿಲರ್ ಡೋಲ್ ಹ್ಯಾಂಡಲ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಎಲ್ಲ ಕಡೆ ಬರುತ್ತೆ ಹಿಂದೆ ಬಂದ್ರೆ ಮೇಜರ್ ಅಟ್ರಾಕ್ಷನ್ ಅಂದರೆ ಇದೆ ಕೂಪೆ ರೂಫ್ ಲೈನ್ ಮೇಜರ್ ಫ್ಯಾಕ್ಟರ್ ನೆಕ್ಸ್ಟ್ ಆನ್ಗೂ ಇದಕ್ಕೂ ಸಿಮ್ಲಾರಿಟಿ ಲೆಂತ್ ಅಲ್ಲಿ ಇದ್ರೂ ಈ ಕೂಪೆ ರೂಫ್ ಲೈನ್ ಏನು ಬರುತ್ತೆ ಸೊ ಇದರಿಂದ ನಮಗೆ ಬೂಟ್ ಸ್ಪೇಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸೊ ನಾವು ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಬರುತ್ತೆ ನೀವು ಮ್ಯಾನ್ಯಲ್ ಆಗು ಓಪನ್ ಮಾಡ್ಬೋದು ಬಟ್ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಓಪನ್ ಆಗುತ್ತೆ ನೀವು ಕೀ ಇಂದೂ ಓಪನ್ ಮಾಡ್ಬೋದು ಮೇನ್ ಆಗಿ ನಾನು ನಿಮಗೆ ಕೀ ತೋರ್ಸಿಲ್ಲ ನಮ್ಗೆ ಪಾರ್ಸಲ್ ಟ್ರೈ ದೊಡ್ಡ್ದಾಗ ಸಿಗ್ತಾ ಇದೆ ಆಲ್ರೆಡಿ ನೋಡಿ ಚಾರ್ಜಿಂಗ್ ಬಾಕ್ಸ್ ನಮ್ಮ ಕ್ಯಾಮ್ರಾ ಗೇರ್ ಹೆಲ್ಮೆಟ್ ಇನ್ನೊಂದು ಸಣ್ಣ ಚಾರ್ಜರ್ ಎಲ್ಲ ಇಟ್ಬಿಟ್ಟಿದೀನಿ ಐನೂರು ಲೀಟರ್ ನಮಗೆ ಬೂಟ್ ಸ್ಪೇಸ್ ಸಿಗ್ತಾ ಇದೆ ನಮಗೆ ಸಬ್ ಊಫೋರ್ ಕೊಟ್ಟಿದ್ರೆ ಸೊ ಓವರ್ ಆಲ್ ಸ್ಪೇಸ್ ಮ್ಯಾನೇಜ್ಮೆಂಟ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನಮಗೆ ಅಡಿಷನಲ್ ಸ್ಟೋರೇಜ್ನು ಇದೆ ಸೊ ಏನಾದ್ರು ಚಿಕ್ ಚಿಕ್ ಐಟಮ್ಸ್ ಏನಾದ್ರು ಬೂಟ್ ಅಲ್ಲಿ ನಿಮ್ಗೆ ಶೇಕ್ ಆಗ್ಬಾರ್ದು ಅಂದ್ರೆ ಇದ್ರಲ್ಲಿ ಮಾಡ್ಕೊಬಹುದು ತುಂಬಾ ದೊಡ್ಡದಾದಂತ ಪಾರ್ಸಲ್ ಟ್ರೇ ಸಿಗ್ತಾ ಇದೆ ಹಾಗೆ ಇನ್ನೊಂದ್ ಏನಂದ್ರೆ ನಮಗೆ ಸ್ಪೇರ್ ವೀಲು ಇಲ್ಲಿ ಒಳಗಡೆನೆ ಇದೆ ಬಟ್ ಏನಂದ್ರೆ ಸ್ವಲ್ಪ ಚಿಕ್ಕದಾದಂತ ಸ್ಪೇರ್ ವೀಲ್ ಪಂಚರ್ ಕಿಟ್ಟು ಸಿಗುತ್ತೆ ಸಿಕ್ಸ್ಟೀನ್ ಇಂಚ್ ವೀಲ್ ಸಿಗುತ್ತೆ ಏಟೀನ್ ಇಂಚ್ ಸಿಗೋದಿಲ್ಲ ಸ್ವಲ್ಪ ಹೈಟ್ ಇದೆ ಸೊ ನೀವೇನಾದ್ರು ದೊಡ್ಡ ಲಗೇಜ್ ತಗೊತಿದೆ ಅಂದ್ರೆ ಸ್ವಲ್ಪ ಹೈಟ್ ತಗಿಲೇಬೇಕು ಪೀಸ್ ನೆಕ್ಸಾನ್ ಗಿಂತ ಇದರಲ್ಲಿ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಈ ಸೆಗ್ಮೆಂಟ್ ಅಲ್ಲೇ ಬಿಕಾಸ್ ಇದರಲ್ಲಿ ಐಸ್ನು ಇದೆ ಅಲ್ಲ ಪೆಟ್ರೋಲ್ ಡೀಸೆಲ್ಗಿಂತ ಕ್ರೆಟ್ಟ ಆಗಿರ್ಬೋದು ಸೆಲ್ಟೋಸೆ ಆಗಿರ್ಬೋದು ಇಲ್ಲ ಗ್ರ್ಯಾಂಡ್ ವಿಟಾರ ಈ ಎಲ್ಲ ಗಿಂತ ಇದರಲ್ಲಿ ಬೂಟ್ ಸ್ಪೇಸ್ ತುಂಬಾ ಜಾಸ್ತಿ ಇದೆ ಸೊ ಜಸ್ಟ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಟೇಲ್ ಗೇಟ್ ಈವನ್ ಇದರಲ್ಲಿ ನಮಗೆ ಜಶೋ ಕಂಟ್ರೋಲ್ಸ್ ಕೂಡ ಇದೆ ಸೊ ಐ ಥಿಂಕ್ ದಟ್ಸ್ ಅ ಗುಡ್ ಥಿಂಗ್ ಸೆಗ್ಮೆಂಟ್ ಫಸ್ಟ್ ಆಕ್ಚುಲಿ ಈ ಸೆಗ್ಮೆಂಟ್ ಅಲ್ಲಿ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಕೂಡ ಇದೆ ನಮಗೆ ಟಾಟಾ ಲೋಗೋ ಕೊಟ್ಟಿದ್ದಾರೆ ಕರ್ವ್ ಡಾಟ್ ಇ ವಿ ಅಂತ ಇದೆ ಇಲ್ಲಿ ನಮಗೆ ರಿಯರ್ ಪಾರ್ಕಿಂಗ್ ಕ್ಯಾಮ್ರಾನು ಇದೆ ಎರಡು ಸೆನ್ಸರ್ಸ್ ಕೊಟ್ಟಿದ್ದಾರೆ ಅಟ್ ಲೀಸ್ಟ್ ಕೊಡಬೇಕಾಗಿತ್ತು ಕೊಡ್ಬೇಕಾಗಿತ್ತು ಸ್ವಲ್ಪ ಹಿಂದೆ ನಮಗೆ ಫಿನ್ ಆಂಟಿನಾ ಕೊಟ್ಟಿದ್ದಾರೆ ಸೊ ರೂಫ್ ಲೈನ್ ಬಂದು ಸ್ವಲ್ಪ ಕರ್ವ್ ಆಗುತ್ತೆ ಇಲ್ಲಿ ಬರ್ತಾ ಬರ್ತಾ ಸ್ಲಾಂಟೆಡ್ ಆಗಿ ತುಂಬಾ ಲೆಂತಿ ಆಗಿ ಬರುತ್ತೆ ಯೂಶಲಿ ನಾವು ಬಿ ಎಂ ಡಬ್ಲ್ಯೂ ಎಕ್ಸ್ ಸಿಕ್ಸ್ ಅಲ್ಲಿ ಈ ತರ ಶೇಪ್ ಲೈನ್ ನೋಡಿದ್ವಿ ಬಟ್ ಈಗ ನಾವು ಸಬ್ ಟ್ವೆಂಟಿ ಲ್ಯಾಕ್ ಕಾರ್ಸ್ ಅಲ್ಲೂ ಬಂದ್ಬಿಟ್ಟಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಪಿಯಾನೋ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಇದ್ರಲ್ಲಿ ನಾವು ಮೇನ್ ಆಗಿ ನೋಡ್ಬೇಕಾಗಿರೋದು ಮೂರ್ ವೇರಿಯಂಟ್ ಇದೆ ಕ್ರಿಯೇಟಿವ್ ಅಕಾಂಪ್ಲೀಷ್ ಅಂಡ್ ಎಂಪವರ್ ಅಂತ ಕ್ರಿಯೇಟಿವ್ ಬಂದು ಬೇಸ್ ಮಾಡಲ್ ಅಕಾಂಪ್ಲೀಸ್ ಅಲ್ಲಿ ನಿಮಗೆ ಲಾಂಗ್ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಬೇಸ್ ಮಾಡಲ್ ಏನಂದ್ರೆ ನಿಮಗೆ ಫಾರ್ಟಿ ಫೈವ್ ಕಿಲೋಟ್ ಆಫ್ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ ಇದು ಕಾಂಟೆಕ್ಸ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಆನ್ ಇವಿ ನಮಗೆ ಲಾಂಗ್ ರೇಂಜ್ ಫಾರ್ಟಿ ಫೈವ್ ಇದರಲ್ಲಿ ಬೇಸ್ ಏರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಅದರ ಟಾಪ್ ಎಂಡ್ ಇದರ ಬೇಸ್ ಮಾಡಲ್ ಪ್ರೈಸಿಂಗು ಆಲ್ಮೋಸ್ಟ್ ಸಿಮಿಲರ್ ಆಗಿ ಕೂರ್ತಿದೆ ಬಟ್ ಏನಂದ್ರೆ ರೇಂಜ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇದರಲ್ಲಿ ಕಂಪೇರ್ ಟು ದ ನೆಕ್ಸ್ಟ್ ಆನ್ ಬಟ್ ಫಿಫ್ಟಿ ಫೈವ್ ಕಿಲೋ ವಾಟ್ ಬಂದು ನಿಮ್ಗೆ ಮಿಡ್ ಇಲ್ಲ ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ ಸೊ ಆಲ್ಮೋಸ್ಟ್ ಐದು ಕಲರ್ ಆಪ್ಷನ್ಸ್ ಇದೆ ಟೋಟಲ್ ಸೆವೆನ್ ವೇರಿಯಂಟ್ಸ್ ಇದೆ ಜಸ್ಟ್ ಡಿಫ್ರೆನ್ಶಿಯೇಟಿಂಗ್ ಏನಂದ್ರೆ ಕಲರ್ಸ್ ನಿಮಗೆ ಸ್ವಲ್ಪ ಫೀಚರ್ಸ್ ಕಡಿಮೆ ಆಗುತ್ತೆ ಬೇಸ್ ವೇರಿಯಂಟ್ಸ್ ಅಲ್ಲಿ ನಾನು ಏನೇನು ಫೀಚರ್ಸ್ ಕಡಿಮೆ ಆಗುತ್ತೆ ಅಂತಾನು ಹೇಳ್ತೀನಿ ರಿಕ್ವೆಸ್ಟ್ ಸೆನ್ಸರ್ ನ ಕೊಟ್ಟಿದ್ದಾರೆ ಡ್ರೈವರ್ ಸೈಡ್ ನಮಗೆ ಸೊ ದಟ್ಸ್ ಅ ಗುಡ್ ಥಿಂಗ್ ಕಾರ್ ಗೆ ಹೇರುವಾಗ ನಿಮಗೆ ಸ್ವಲ್ಪ ಹೈಟ್ ಅಂತ ಅನ್ಸುತ್ತೆ ಬಿಕಾಸ್ ಸ್ವಲ್ಪ ಹೈಟ್ ಆಗಿದೆ ಬೇಸ್ ಜಾಸ್ತಿ ಇಲ್ಲ ಅಂದ್ರೆ ಹೈಟ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಒನ್ ನೈಂಟಿ ಎಮ್ ಎಮ್ ಅಷ್ಟೇ ಇರೋದು ಬಟ್ ಏಟೀನ್ ಇಂಚ್ ವೀಲ್ಸ್ ಆಗಿರೋದ್ರಿಂದ ಕಾರ್ ಸ್ವಲ್ಪ ಹೈಟ್ ಆಗಿದೆ ಸ್ವಲ್ಪ ಬೀಫಿ ಆಗಿದೆ ಫ್ರಂಟ್ ಅಲ್ಲಿ ಬಂದಿದ ತಕ್ಷಣ ಕೂರಿದ ತಕ್ಷಣ ಸಿಮಿಲರ್ ಫೀಲಿಂಗ್ ಅಂತೂ ಸಿಕ್ಕೇ ಸಿಗುತ್ತೆ ನಮ್ಗೆ ಸ್ಟೀರಿಂಗ್ ವೀಲ್ ಆಗಿರ್ಬೋದು ಡಿಸ್ಪ್ಲೇ ಆಗಿರ್ಬೋದು ಸೊ ಆಲ್ಮೋಸ್ಟ್ ಸಿಮಿಲರ್ ಫೀಲಿಂಗ್ ಬಟ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ನೆಕ್ಸ್ಟ್ ಅಲ್ಲಿ ಟೂ ಸ್ಪೋಕ್ ಗಿಂತ ಇದರಲ್ಲಿ ನಮ್ಗೆ ಸಫಾರಿ ಸ್ಟೇರಿಂಗ್ ವೀಲ್ ನ ಕೊಟ್ಟಿದ್ದಾರೆ ಸೊ ಸ್ವಲ್ಪ ವೈಟ್ ಫಿನಿಶ್ ಕೊಟ್ಟಿದ್ದಾರೆ ನಮಗೆ ಮೇನ್ ಅಟ್ರಾಕ್ಷನ್ ಈ ಟ್ವೆಲ್ ಪಾಯಿಂಟ್ ತ್ರೀ ಇಂಚು ನಮ್ಗೆ ಸಫಾರಿಯಲ್ಲಿ ಏನ್ ಡಿಸ್ಪ್ಲೇ ಬರ್ತಿತ್ತು ಮೇನ್ ಇನ್ಸ್ಟ್ರೂಮೆಂಟೇಷನ್ ಡಿಸ್ಪ್ಲೇ ಅದೇ ಕೊಟ್ಟಿದ್ದಾರೆ ಡ್ಯೂಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇದೆ ನಮಗೆ ಆಂಡ್ರಾಯ್ಡ್ ಆಟೋ ಆಪಲ್ ಪ್ಲೇ ಸೊ ಇವಿಯಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ನು ಸಿಗುತ್ತೆ ಏನಂದ್ರೆ ನಮಗೆ ಹೊಸದಾಗಿ ಆರ್ಕಾಟ್ ಇವಿ ಅಂತ ಸೊ ಇದರಲ್ಲಿ ಹೊಸದಾಗಿ ಆಪ್ ಸ್ಟೋರ್ ಇದೆ ನಿಲ್ಸಿದಾಗ ನಾವು ವಿಡಿಯೋ ಎಕ್ಸ್ಪೀರಿಯನ್ಸ್ ಗೇಮ್ಸ್ ಆಡಬಹುದು ಕನೆಕ್ಟೆಡ್ ಟೆಕ್ ಎಲ್ಲ ಸೊ ಇದ್ರಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಇದೆ ಮ್ಯೂಸಿಕ್ ಫೀಚರ್ಸ್ ಎಲ್ಲ ಇದೆ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇ ವೈರ್ಲೆಸ್ ಇದೆ ಸೊ ಆರಾಮಾಗಿ ಕನೆಕ್ಟ್ ಆಗುತ್ತೆ ಎ ಸಿ ಕಂಟ್ರೋಲ್ಸ್ ತುಂಬಾ ಈಸಿ ಆಗಿದೆ ಬಟ್ ಏನಂದ್ರೆ ಇಲ್ಲಿ ನಮ್ಗೆ ಟಚ್ ಪ್ಯಾಡ್ ಇದೆ ಸೊ ನಾನು ಇದನ್ನ ರಿಮೂವ್ ಮಾಡಿ ನಿಮ್ಗೆ ತೋರಿಸ್ತೀನಿ ಸೊ ಮೆಜಾರಿಟಿ ಆಫ್ ದ ಕಂಟ್ರೋಲ್ಸ್ ನಮ್ಗೆ ಟಚ್ ಪ್ಯಾಡ್ ಇದೆ ಬಟ್ ಮೇನ್ ಆಗಿ ಬ್ಲೂ ಓರ್ ಮತ್ತೆ ಎಸಿದು ಸೊ ಸಪರೇಟ್ ಆಗಿ ಟಾಗಲ್ ಬಟನ್ ನ ಕೊಟ್ಟಿದ್ದಾರೆ ವಿಚ್ ಇಸ್ ಅ ಗುಡ್ ಥಿಂಗ್ ಅದ್ರ ಮೇಲೆ ನೋಡಿದ್ರೆ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಲಾಕ್ ನಮಗೆ ಬೂಟ್ ಇಲ್ಲಿಂದಾನೇ ಕ್ಲೋಸ್ ಮಾಡಬಹುದು ನಮಗೆ ಹಸರ್ಡ್ ಸ್ವಿಚ್ ಬಟನ್ ನ ಕೊಟ್ಟಿದ್ದಾರೆ ಕಂಪ್ಲೀಟ್ಲಿ ಟಚ್ ಅಂತ ಹೇಳ್ಬೇಕು ಹಾಗೆ ಇದ್ರಲ್ಲಿ ನಮ್ಗೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಕೂಡ ಇದೆ ಚಾರ್ಜರ್ ಲಾಕ್ ಮಾಡೋದು ಅನ್ ಲಾಕ್ ಇಲ್ಲಿಂದಾನೇ ಮಾಡಬಹುದು ಕೆಳಗಡೆ ನೋಡಿದ್ರೆ ನಮಗೆ ಎಕ್ಸ್ಪ್ರೆಸ್ ಕೂಲಿಂಗು ಎ ಸಿ ವೆಂಟ್ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇವನ್ ನಾವು ಅದನ್ನ ಟಚ್ ಸ್ಕ್ರೀನ್ ಅಲ್ಲೂ ಮಾಡಬಹುದು ಬಟ್ ಮೇನ್ ಆಗಿ ನಮ್ ನೋಡಿದ್ರೆ ಸೊ ಇದ್ರಲ್ಲಿ ನಮ್ ಲೆವೆಲ್ ಟು ಏಡಾಸ್ ಬರ್ತಿದೆ ಸೊ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಮೆನಿ ಆಪ್ಷನ್ಸ್ ಲೇನ್ ಕೀಪರ್ಸಸ್ ಕೊಲೂಷನ್ ವಾರ್ನಿಂಗ್ ಇದೆಲ್ಲ ಸಿಗ್ತಾ ಇದೆ ಹಾಗೆ ನಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಕೂಡ ಇದೆ ಸೊ ಓವರ್ ಆಲ್ ತುಂಬಾನೇ ಚೆನ್ನಾಗಿದೆ ಬಟ್ ಏನಂದ್ರೆ ನಾವು ಟರ್ನ್ಸ್ ತಗೊಂಡಾಗ ಇದ್ರಲ್ಲಿ ನಮಗೆ ಬ್ಲೈಂಡ್ ವ್ಯೂ ಮಾನಿಟರ್ ನಮಗೆ ಕ್ಯಾಮ್ರಾ ಫೀಡ್ ನಿಸ್ಪ್ಲೇ ತೋರಿಸುತ್ತೆ ಡ್ರೈವರ್ಸ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಏನಿದೆ ಡ್ರೈವರ್ಸ್ ಡಿಸ್ಪ್ಲೇ ವೆರಿ ಸಿಮಿಲರ್ ಟು ನೆಕ್ಸಾನ್ ಅಂತ ಹೇಳ್ಬೇಕು ಬಟ್ ಯು ಐ ಎಲ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಇದೆ ನಮಗೆ ಸೆಂಟ್ರಲ್ ಸ್ಪೀಡೋಮೀಟರ್ ಇದೆ ಬಟ್ ಡ್ರೈವ್ ಅಲ್ಲಿ ಯಾವ ಡ್ರೈವ್ ಮೋಡ್ ರೇಟಿವ್ ಬ್ರೇಕಿಂಗ್ ಆಗ್ತಾ ಇದೆ ನಮಗೆ ರೇಂಜ್ ಎಷ್ಟು ಅಂತ ತೋರಿಸ್ತಾ ಇದೆ ನೋಡಿ ಫಿಫ್ಟಿ ನೈನ್ ಪರ್ಸೆಂಟ್ ಅಲ್ಲಿ ನಮಗೆ ಈಗಿರೋ ಪರ್ಟಿಕ್ಯುಲರ್ ಮೋಡ್ ಅಲ್ಲಿ ನಮಗೆ ಒನ್ ಸೆವೆಂಟಿ ನೂರ ಎಪ್ಪತ್ತ ಒಂದು ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ ನಾನು ಮೋಡ್ ನ ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ ಈಕೋ ಮೋಡ್ ಅಲ್ಲಿ ಮಾಡಿದ ತಕ್ಷಣ ಈಜನ್ ಲೆವೆಲ್ ಇದೆ ಏನಿದೆ ಎಲ್ ಟೂ ಅಲ್ಲಿ ಇದೆ ಅದರಿಂದ ಒನ್ ಏಯ್ಟಿ ಒನ್ ತೋರಿಸ್ತಾ ಇದೆ ಬಟ್ ನಾನೇನಾದ್ರೂ ಲೆವೆಲ್ ತ್ರೀಗೆ ಇನ್ಕ್ರೀಸ್ ಮಾಡಿದ್ರೆ ರೇಂಜ್ ಇನ್ಕ್ರೀಸ್ ಆಗುತ್ತೆ ಏಡಾಸ್ ಫಂಕ್ಷನ್ಸ್ ಎಲ್ಲ ಟೇಲ್ ಲೈಟ್ಸ್ ಎಲ್ಲ ಇಲ್ಲಿ ತೋರಿಸ್ತಿದೆ ಪ್ಲಸ್ ಯಾವ ಅಲ್ಲಿ ಇದೀವಿ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ ಸೊ ಡೋರ್ ಏನಾದ್ರು ಓಪನ್ ಆಗಿದೆಯಾ ಅಂತ ಗೊತ್ತಾಗ್ತಿದೆ ಏನಾದ್ರೂ ಎರರ್ಸ್ ಏನಾದ್ರು ಇದ್ರು ತೋರಿಸುತ್ತೆ ಸೊ ಲೆಫ್ಟ್ ಹ್ಯಾಂಡ್ ಕಾರ್ನರ್ ಇಲ್ಲಿ ನಮಗೆ ಬ್ಯಾಟ್ರಿ ಕೆಪಾಸಿಟಿನೂ ಕೂಡ ತೋರಿಸ್ತಾ ಇದೆ ಸೊ ಓವರ್ ಆಲ್ ಇದ್ರಲ್ಲಿ ನಮಗೆ ಮ್ಯಾಪ್ಸ್ ಕೂಡ ಫೀಡ್ ಬರುತ್ತೆ ಅಲ್ಲಿ ಇದೆ ಟೆಂಪರೇಚರ್ ಸೊ ಓವರ್ ಆಲ್ ಡಿಸ್ಪ್ಲೇ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಪ್ಲಸ್ ನಾವು ಇದನ್ನ ಟಾಗಲ್ ಮಾಡ್ಕೊಬಹುದು ಆರಾಮಾಗಿ ನೋಡಿ ಎನರ್ಜಿ ರಲ್ಲಿ ಈಸಿಯಾಗಿ ಟಾಗಲ್ ಮಾಡ್ಕೊಬಹುದು ಸೆಟ್ಟಿಂಗ್ಸ್ ಹೋಗಬಹುದು ರೇಂಜ್ ನೋಡಬಹುದು ಇದರಲ್ಲಿ ಡ್ರೈವರ್ಸ್ ಅಸಿಸ್ಟ್ ಫೀಚರ್ಸ್ ಟಿ ಪಿ ಎಂ ಎಸ್ ಕೂಡ ಬರುತ್ತೆ ನಮಗೆ ಎನರ್ಜಿ ಫ್ಲೋ ಯಾವ ತರ ಇದೆ ಮೀಡಿಯಾ ಫಂಕ್ಷನ್ಸ್ ಇದೆ ನಮ್ಗೆ ಏನಾದ್ರು ಮ್ಯೂಸಿಕ್ ಏನಾದ್ರು ಪ್ಲೇ ಮಾಡ್ತಿದ್ರೆ ನಾವಿಗೇಷನ್ ಡಿಸ್ಪ್ಲೇ ಅಲ್ಲೂ ಬರುತ್ತೆ ಏನಾದ್ರೂ ಆಪಲ್ ಕಾರ್ಪ್ಲೇ ಏನಾದ್ರು ಕನೆಕ್ಟ್ ಮಾಡಿದ್ರೆ ಈ ಡಿಸ್ಪ್ಲೇ ಬರಲಿಲ್ಲ ಬಟ್ ಆಂಡ್ರಾಯ್ಡ್ ಆಟೋ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಬಟ್ ಮೇನ್ ಡಿಸ್ಪ್ಲೇ ಬರುತ್ತೆ ಸ್ಟೇರಿಂಗ್ ವೀಲ್ ನಮಗೆ ಕಾಲ್ ಕಂಟ್ರೋಲ್ಸ್ ಇದೆ ಮ್ಯೂಸಿಕ್ ಅಪ್ ಅಂಡ್ ಡೌನ್ ಹಾಗೆ ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಏನಿದೆ ವಾಯ್ಸ್ ಕಮಾಂಡ್ಸ್ ಕೂಡ ಇದರಲ್ಲಿ ಆಪರೇಟ್ ಮಾಡ್ಕೊಬಹುದು ಓಪನ್ ಸನ್ ರೂಫ್ ಓಪನಿಂಗ್ ಸನ್ ರೂಫ್ ಅಂತ ಸನ್ ರೂಫ್ ತುಂಬಾ ದೊಡ್ಡದಾಗಿದೆ ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ ರೂಫ್ ಬಿಗ್ ಅಂತಾನೆ ಹೇಳ್ಬೇಕು ತುಂಬಾ ಏರಿ ಫೀಲ್ ಆಗ್ತಿದೆ ಈ ಕಾರಲ್ಲಿ ಸನ್ ರೂಫ್ ಇರೋದ್ರಿಂದ ಹಾಫ್ ಮಾತ್ರ ಓಪನ್ ಆಗುತ್ತೆ ಓಲಿ ನಮಗೆ ಎಲೆಕ್ಟ್ರೋಕ್ರೋಮಿಕ್ ಮಿರರ್ ಆಪ್ಷನ್ಸ್ ಸಿಗುತ್ತೆ ಆಟೋ ಡಿಮಿಂಗ್ ವಿ ಎಮ್ ಸೊ ಓ ಆರ್ ವಿ ಎಮ್ಸ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಲಿ ಅಡ್ಜಸ್ಟಬಲ್ ಆಗಿ ನೋಡ್ಕೊಬಹುದು ಸೊ ಡೋರ್ ಪಾಕೆಟ್ಸ್ ನೋಡಿದ್ರೆ ನಮಗೆ ಒನ್ ಲೀಟರ್ ಸ್ಪೇಸ್ ಅಂತೂ ಇದೆ ಒನ್ ಲೀಟರ್ ಬಾಟಲ್ ಇರುವಂತ ಸ್ಪೇಸ್ ಇಲ್ಲಿ ಏನಾದ್ರೂ ಥಿಂಗ್ಸ್ ನ ಇಡಬಹುದು ನಮಗೆ ಮಿರರ್ ಕಂಟ್ರೋಲ್ಸ್ ಒನ್ ಒನ್ ಟಚ್ ಅಪ್ ಅಂಡ್ ಡೌನ್ ಓನ್ಲಿ ಡ್ರೈವರ್ಸ್ ಮಾತ್ರನೇ ಕೊಟ್ಟಿದ್ದಾರೆ ಪ್ಯಾಸೆಂಜರ್ಸ್ ಗೆಲ್ಲ ಇಲ್ಲಿಂದನೆ ಕಂಟ್ರೋಲ್ ಮಾಡ್ಕೊಬಹುದು ಸೊ ಓವರ್ ಆಲ್ ಜೆ ಬಿ ಎಲ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಡೋರ್ಸ್ ಅಲ್ಲಿ ಲೈಟ್ ಮೆಟೀರಿಯಲ್ಸ್ ತುಂಬಾ ಯೂಸ್ ಮಾಡಿದ್ದಾರೆ ವೈಟ್ ಕಲರ್ ಲೆದರ್ ಫಿನಿಶ್ ನ ಕೊಟ್ಟಿದ್ದಾರೆ ಸ್ಟೇರಿಂಗ್ ವೀಲ್ ಅಲ್ಲಿ ಇಲ್ಲಿ ಸೀಟ್ಸ್ ಅಲ್ಲಿ ಡೋರ್ ಸೈಡ್ಸ್ ಅಲ್ಲೆಲ್ಲ ಸಾಫ್ಟ್ ಆಗಿ ಚೆನ್ನಾಗಿದೆ ಇಟ್ ಮೇಕ್ಸ್ ಫೀಲ್ ಗುಡ್ ಬಟ್ ಏನಂದ್ರೆ ತುಂಬಾ ಬೇಗ ಗಲೀಜ್ ಆಗುತ್ತೆ ಸೊ ನಾವು ಪೆಟ್ರೋಲ್ ವೇರಿಯಂಟ್ ಅದರಲ್ಲಿ ಕಲರ್ ತಕ್ಕಾಗೆ ಇಂಟೀರಿಯರ್ಸ್ ಕೊಟ್ಟಿದ್ದಾರೆ ಬನ್ನಿ ಅದನ್ನ ನೋಡೋಣ ಇದು ಎಂ ಪವರ್ ಪ್ಲಸ್ ಐಸ್ ಐಸಲ್ ಅಂದ್ರೆ ಡೀಸೆಲ್ ವೇರಿಯಂಟ್ ಇದು ಟಾಪ್ ಎಂಡ್ ಮಾಡೆಲ್ ಸೊ ನೋಡಿ ಇದ್ರಲ್ಲಿ ಕಲರ್ಸ್ ಸ್ವಲ್ಪ ಕಲರ್ ಗೆ ಸೂಟ್ ಆಗೋ ತರ ಸ್ವಲ್ಪ ಬ್ರೌನಿಶ್ ರೆಡ್ ಕಲರ್ ಕೊಟ್ಟಿದ್ದಾರೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಈವನ್ ರಿಯರ್ ಅಲ್ಲಿ ನೋಡಿದ್ರು ತುಂಬಾ ಪ್ರೀಮಿಯಂ ಆಗಿದೆ ಆಕ್ಚುಲಿ ಈ ಕಲರ್ ಇವಂದ್ರೆ ಲೈಟ್ ಕಲರ್ಸ್ ಏನಂದ್ರೆ ನಮ್ಗೆ ತುಂಬಾ ಏರಿಯಾಗ ಅನ್ಸುತ್ತೆ ಬಟ್ ಬೇಗ ಗಲೀಜ್ ಆಗುತ್ತೆ ಈ ಡಾರ್ಕ್ ಕಲರ್ಸ್ ಏನಂದ್ರೆ ರೈಟ್ ಅಷ್ಟೊಂದು ರಿಫ್ಲೆಕ್ಟ್ ಮಾಡೋದಿಲ್ಲ ಬಟ್ ಏನಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇನ್ನು ತುಂಬಾ ಪ್ರೀಮಿಯಂ ಕಾಣಿಸುತ್ತೆ ತುಂಬಾ ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಈ ಕಲರ್ ಇಷ್ಟ ಆಯ್ತಾ ಅದಿಷ್ಟ ಆಯ್ತಾ ಇಲ್ಲ ನಾವು ಇದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಬೇಕು ಅಂದ್ರೆ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ಡೀಸೆಲ್ ಹಾಗೆ ಪೆಟ್ರೋಲ್ ಎರಡೂ ಕ್ಲೀನ್ ಆಗ ಅರೌಂಡ್ ಹಾಗೆ ಡ್ರೈವಿಂಗ್ ಪ್ರೆಷನ್ಸ್ ಮಾಡ್ತೀನಿ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಇದು ನೋಡಿ ಕಂಪ್ಲೀಟ್ಲಿ ಎಲಿಮಿನೇಟ್ ಆಗುತ್ತೆ ನಮಗೆ ಟಾಟಾ ಲೋಗೋ ಸ್ಟೇರಿಂಗ್ ವೀಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಟಾ ಕಾರ್ಸ್ ಅಲ್ಲಿ ಈ ತರ ಫೀಚರ್ ಇದೆ ಲುಕ್ಸ್ ವೆರಿ ನೈಸ್ ಬಟ್ ಏನಂದ್ರೆ ಇದು ಪಿಯಾನೋ ಫಿನಿಶ್ ಕೊಟ್ಟಿರೋದ್ರಿಂದ ಗ್ಲಾಸ್ ಫಿನಿಶ್ ಕೊಟ್ಟಿರೋದ್ರಿಂದ ಟಚ್ ಜಾಸ್ತಿ ಆಗುತ್ತೆ ಸೊ ಇದಕ್ಕೂ ನೀವು ನಮ್ ಫೋನ್ಗೆ ಯಾವ ತರ ಸ್ಕ್ರೀನ್ ಗಾರ್ಡ್ ಹಾಕ್ತಿವಿ ಇದಕ್ಕೂ ಹಾಕ್ಲೇಬೇಕು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ ಮೋಟ್ಸ್ ಎಲೆಕ್ಟರ್ ಬಟನ್ ಇದೆ ಸೇಮ್ ಲ್ಯಾಂಡ್ ರೋವರ್ ರೇಂಜ್ ರೋವರ್ ಫೀಲ್ ಅಲ್ಲಿ ಅದ್ರಲ್ಲಿ ಯಾವ ತರ ಬರುತ್ತೆ ಅದೇ ತರ ಇದೆ ಸಿಟಿ ಈಕೋನ್ ಸ್ಪೋರ್ಟ್ ನಮ್ಗೆ ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಇದೆ ಆಟೋ ಹೋಲ್ಡ್ ಇದೆ ನೋಡಿ ಗೇರ್ ನಾಬ್ ಕೂಡ ವೆರಿ ವೆರಿ ಪ್ರೀಮಿಯಂ ಅಂತಾನೆ ಹೇಳ್ಬೇಕು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಅಲ್ಲ ಬಟ್ ನಿಮ್ಗೆ ಏನಂದ್ರೆ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ ಇದ್ರ ಯೂಸ್ ಏನು ಅಂತ ಡ್ರೈವ್ ಮಾಡೋಕೆ ಹೇಳ್ತೀನಿ ಹಾಗೆ ನೀವು ಒಳಗಡೆ ನೋಡಿದ್ರೆ ಟೋಲ್ ವೋಲ್ಡ್ ಸಾಕೆಟ್ ಇದೆ ಹಾಗೆ ಒಂದು ಯು ಎಸ್ ಬಿ ಎಸ್ ಬಿ ಸಿ ಫಾರ್ಟಿ ಫೈವ್ ವಾಲ್ಟ್ ಆರಾಮಾಗಿ ಲ್ಯಾಪ್ಟಾಪ್ನ ಕೂಡ ಚಾರ್ಜ್ ಮಾಡ್ಕೊಬಹುದು ಗ್ಲೌ ಬಾಕ್ಸ್ ಕೂಡ ಇದೆ ಗ್ಲೌ ಬಾಕ್ಸ್ ಅಲ್ಲಿ ನಮಗೆ ಡೆಡಿಕೇಟೆಡ್ ಕಪ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ ಎಲ್ಲೂ ನೋಡಿ ಕಪ್ ಹೋಲ್ಡರ್ಸ್ಗೆ ಆಪ್ಷನ್ ಇಲ್ಲ ಓನ್ಲಿ ಗ್ಲೌ ಬಾಕ್ಸ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗು ಇದೆ ಇಲ್ಲಿ ನಮಗೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಒಂದು ಕಂಪಾರ್ಟ್ಮೆಂಟ್ ತರ ಇದೆ ನಮಗೆ ಎ ನಾಬ್ಸ್ ಅಂತೂ ತುಂಬಾ ಪ್ರೀಮಿಯಂ ಆಗಿದೆ ಸೊ ಹಿಂದೆ ಏನೇನಿದೆ ಅಂತ ಬನ್ನಿ ನೋಡೋಣ ಡೋರ್ ಕ್ಲೋಸರ್ ಫೀಲ್ಸ್ ಗುಡ್ ಅಂತಾನೆ ಹೇಳ್ಬೇಕು ನಮ್ಗೆ ಇಲ್ಲಿ ಏನಂದ್ರೆ ಗ್ರಾಬ್ ಹ್ಯಾಂಡಲ್ ಸಿಗುತ್ತೆ ಇಲ್ಲಿ ಲೈಟ್ ಕೊಟ್ಟಿದ್ದಾರೆ ಓವರ್ ಆಲ್ ಸನ್ ರೂಫ್ ಓಪನ್ ಮಾಡಿದ್ರೆ ಇನ್ನು ಚೆನ್ನಾಗಿ ಏರಿ ಇದೆ ಲೆಗ್ ರೂಮ್ ಕಂಪೇರ್ ಮಾಡಿದ್ರೆ ನನ್ನ ಹೈಟ್ ಗು ವೆರಿ ಕಂಫರ್ಟೆಬಲ್ ಅಂತಾನೆ ಹೇಳ್ಬೇಕು ಅಂಡರ್ ತೈಸ್ ಡಿಸೆಂಟ್ ಆಗಿದೆ ತುಂಬಾ ಸ್ಪೇಷಿಯಸ್ ಆಗಿದೆ ಬಟ್ ಹೈಟ್ ನೋಡಿದ್ರೆ ಇದು ನಾರ್ಮಲ್ ಎಸ್ ಯು ಇಲ್ದೇ ಕೂಪೆ ರೂಫ್ ಲೈನ್ ಅಂದ್ರೆ ಹೆಡ್ ರೂಮ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಅದ್ರ ಜೊತೆಗೆ ನಮಗೆ ಸನ್ ರೂಫ್ ಕೂಡ ಸಿಗ್ತಾ ಇದೆ ಅಲ್ಲ ಸನ್ ರೂಫ್ ಇಲ್ದೇ ಇರೋ ಇ ಇವಿಸ್ ಅಲ್ಲಿ ನಾರ್ಮಲ್ ಐಸ್ ಅಲ್ಲಿ ನೋಡ್ತೀನಿ ಯಾವ ತರ ಹೆಡ್ ರೂಮ್ ಇದೆ ಅಂತ ಬಟ್ ಏನಂದ್ರೆ ನಮ್ಗೆ ರಿಯ ಪ್ಯಾಸೆಂಜರ್ ಸೀಟು ಟೂ ಸ್ಟೆಪ್ ಅಡ್ಜಸ್ಟಬಲ್ ಇದೆ ಸೊ ಅದೊಂದು ಅಡ್ವಾಂಟೇಜು ಸೊ ನಮ್ಗೆ ಇಲ್ಲಿ ಪ್ರೆಸ್ ಮಾಡಿಕೊಂಡು ನಾರ್ಮಲ್ ಬೆಂಚ್ ಟೈಪ್ ಇರುತ್ತೆ ಟೂ ಸ್ಟೆಪ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ರಿಕ್ಲೈನ್ ಆಂಗಲ್ ಚೆನ್ನಾಗಿದೆ ಕಂಫರ್ಟ್ ವೈಸ್ ಐ ಲೈಕ್ ಇಟ್ ಏನ್ ಡಿಟೆಕ್ಟಿಂಗ್ ಸೆನ್ಸರ್ಸ್ ಇದೆ ಆಟೋಮ್ಯಾಟಿಕ್ ಆಗಿ ಮಳೆ ಬಂದಿದ ತಕ್ಷಣ ಸನ್ ರೂಫ್ ಕ್ಲೋಸ್ ಆಗೋಯ್ತು ವೈಪರ್ ವೈಪ್ ಆಯಿತು ಸೊ ಪ್ಯಾಸೆಂಜರ್ಸ್ಗೆ ಹೆಡ್ರೆಸ್ ನ ಕೊಟ್ಟಿದ್ದಾರೆ ಕಂಫರ್ಟೇಬಲ್ ಇದೆ ಆರ್ಮ್ ರಸ್ ನ ಕೊಟ್ಟಿದ್ದಾರೆ ಇಲ್ಲಿ ಕಪ್ ಹೋಲ್ಡರ್ಸ್ ಅನ್ನೋದಿದೆ ಇಲ್ಲಿನ ನಮಗೆ ಟೈಪ್ ಸಿ ಫಾರ್ಟಿ ಫೈವ್ ವಾಟ್ ಚಾರ್ಜರ್ ಕೊಟ್ಟಿದ್ದಾರೆ ಒಂದೇ ಒಂದಿದೆ ಎ ಸಿ ವೆಂಟ್ಸ್ ಅನ್ನೋದಿದೆ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ಸ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ ಐಸೋಫೆಕ್ ಸೀಟ್ ಬೆಲ್ಟ್ಸ್ ಚೈಲ್ಡ್ ಸೀಟ್ ಗು ಕೊಟ್ಟಿದ್ದಾರೆ ಸೊ ಓರ್ ಆಲ್ ಸ್ಪೇಷಿಯಸ್ ಆಗಿದೆ ನೆಕ್ಸ್ಟ್ ಆನ್ ಗಿಂತ ನಮಗೆ ಜಾಸ್ತಿ ಸೀಟ್ ಸಿಗುತ್ತೆ ಬಟ್ ನೆಕ್ಸ್ಟ್ ಒನ್ ನಲ್ಲಿ ಇನ್ನು ಸ್ವಲ್ಪ ಕಂಫರ್ಟ್ ಜಾಸ್ತಿ ಇರುತ್ತೆ ರಿಯರ್ ಸೀಟ್ ಅಲ್ಲಿ ಅಂತ ನನಗೆ ಅನಿಸ್ತು ಮೇ ಬಿ ಲಾಂಗ್ ಡ್ರೈವ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ತರ ಡ್ರೈವ್ ಮಾಡುತ್ತೆ ಬಿಕಾಸ್ ಐಸ್ ಗಿಂತ ಇವಿಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಅಂಡ್ ಇದರಲ್ಲಿ ಪವರ್ ಟಾರ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ ಸೆಗ್ಮೆಂಟ್ ಆಲ್ಮೋಸ್ಟ್ ಟಾಪ್ ಮಾಡೆಲ್ಸ್ ಅಲ್ಲಿ ಯಾವ್ದ್ರಲ್ಲಿ ಬರುತ್ತೋ ಪೆಟ್ರೋಲ್ ಗಾಡಿಗಳಿಗಿಂತ ಕರ್ವ್ ಯಾವ ತರ ಡ್ರೈವ್ ಮಾಡುತ್ತೆ ಈ ಇ ವಿ ವರ್ಷನ್ ಅಲ್ಲಿ ಅಂತ ಬಂದ ಸ್ಟಾರ್ಟ್ ಮಾಡೋಣ ಅಂಡ್ ಫಸ್ಟ್ ಥಿಂಗ್ ಇಲ್ಲಿ ನೋಟಿಸ್ ಇಸ್ ವೆರಿ ಕಮಾಂಡಿಂಗ್ ಪೊಸಿಷನ್ ಅಂತಾನೆ ಹೇಳ್ಬೇಕು ಡ್ರೈವರ್ ಸೀಟ್ ಸ್ವಲ್ಪ ಹೈಟ್ ಆಗಿ ಇದೆ ಸೊ ವ್ಯೂ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಮೇನ್ ಆಗಿ ಇ ವಿ ಅಲ್ಲಿ ಇಷ್ಟ ಆಗೋದೆ ದಿಸ್ ಇನ್ಸ್ಟೆಂಟ್ ಟಾಕ್ ಡೆಲಿವರಿ ಅಂತಾನೆ ಹೇಳಬೇಕು ಆಲ್ಮೋಸ್ಟ್ ಟೂ ಫಿಫ್ಟಿ ತ್ರೀ ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಸಿಗ್ತಾ ಇದೆ ಬೋದ್ ವೇರಿಯಂಟ್ಸ್ ಅಲ್ಲಿ ನಮಗೆ ಫಾರ್ಟಿ ಫೈವ್ ಅಲ್ಲಿ ಫಿಫ್ಟಿ ಫೈವ್ ಬ್ಯಾಟ್ರಿ ಪ್ಯಾಕ್ ಎರಡರಲ್ಲೂ ನಮಗೆ ಸಿಮಿಲರ್ ಟಾಕ್ ಡೆಲಿವರಿ ಇದೆ ಬಟ್ ಪವರ್ ಅಲ್ಲಿ ಸ್ವಲ್ಪನೇ ಚೇಂಜಸ್ ಆಗುತ್ತೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಸೆವೆನ್ ನ್ಯೂಟನ್ ಮೀಟ್ ಲೈಕ್ ಪಿ ಎಸ್ ಒ ಇಲ್ಲ ಬಿ ಎಚ್ ಪಿ ಆಫ್ ಪವರ್ ಸಿಗ್ತಾ ಇದೆ ನಮಗೆ ಬೇಸ್ ವೇರಿಯಂಟಲ್ಲಿ ಲೋ ರೇಂಜ್ ಬ್ಯಾಟ್ರಿ ಪ್ಯಾಕಲ್ಲಿ ಬಟ್ ಹೈಯರ್ ವೇರಿಯಂಟಲ್ಲಿ ನಮಗೆ ಒನ್ ಸಿಕ್ಸ್ಟಿ ತ್ರೀ ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಇದೆ ನೀವು ಟೆಸ್ಟ್ ರೈಟ್ ತೊಗೊಂಡಿದ ತಕ್ಷಣ ಫಸ್ಟ್ ಥಿಂಗ್ ನೀವು ನೋಟಿಸ್ ಮಾಡೋದೇ ಈ ಎಡಾಸ್ ಇಂಟ್ರೂಷನ್ಸ್ ಸೊ ಇದರಲ್ಲಿ ನಮಗೆ ಲೀನ್ ಕೀಪ್ ಅಸಿಸ್ಟು ಕೊಲಿಷನ್ ವಾರ್ನಿಂಗು ಸ್ಟೀರಿಂಗಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ನಾವೇನಾದ್ರು ತುಂಬ ಕ್ಲೋಸ್ ಹೋದ್ರೆ ಏನಾದರೂ ನಮಗೆ ತುಂಬ ಹತ್ರ ಬಂದರೆ ಇಟ್ ಗಿವ್ಸ್ ದಟ್ ಫೀಡ್ಬ್ಯಾಕ್ ಹಾಗೆ ನೋಡಿ ಬ್ಲೈಂಡ್ ಸ್ಪಾಟ್ ಅಲ್ಲಿ ಯಾರಾದರೂ ಬಂದ್ರೂ ನಮಗೆ ಮಿರರ್ ಅಲ್ಲಿ ಆಲ್ರೆಡಿ ತೋರಿಸುತ್ತೆ ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್ ಸೊ ಈ ಲೆವೆಲ್ ಟು ಎಡಾಸ್ ಫೀಚರ್ಸ್ ಆಲ್ಮೋಸ್ಟ್ ಲೆವೆನ್ ಫೀಚರ್ಸ್ ಸಿಗುತ್ತೆ ವೆರಿ ನೈಸ್ ಅಂತಲೇ ಹೇಳಬೇಕು ಬಟ್ ಮೆಜಾರಿಟಿ ಆಫ್ ದ ಟೈಮ್ ನೀವು ಇದನ್ನ ಈ ಫೀಚರ್ಸ್ನ ಯೂಸ್ ಮಾಡೋದು ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಏನಾದ್ರು ಮಾಡ್ಬೇಕಾದ್ರೆ ಇಲ್ಲ ಹೈವೇಸಲ್ಲಿ ಆ ಸಿಟಿಯಲ್ಲಿ ವೆರಿ ವೆರಿ ಇಂಟ್ರೂಸಿವ್ ಅಂತ ಹೇಳ್ಬೇಕು ಮ್ಯಾಕ್ಸಿಮಮ್ ಯಾವುದೇ ಕಾರಲ್ಲಿ ಏಡಾಸ್ ನ ಸಿಟಿಯಲ್ಲಿ ಆದ್ರೆ ಜಸ್ಟ್ ಆಫ್ ಮಾಡ್ಕೊಂಬಿಡಿ ಬಟ್ ಸೇಫ್ಟಿ ವೈಸ್ ಇದರಲ್ಲಿ ನಿಮಗೆ ಸಿಕ್ಸ್ ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ ಎ ಬಿ ಎಸ್ ಡ್ಯುಎಲ್ ಚಾನಲ್ ಬಿ ಎಸ್ ನಮಗೆ ಡಿಸ್ಕ್ ಬ್ರೇಕ್ ಇನ್ ಆಲ್ ಫೋರ್ ವೀಲ್ ಸಿಕ್ತಾ ಇದೆ ಇ ಎಸ್ ಪಿ ಇ ಬಿ ಡಿ ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಅಸಿಸ್ಟ್ ಎಲ್ಲ ಸಿಗ್ತಾ ಇದೆ ಸೊ ಓವರ್ ಆಲ್ ಫೀಚರ್ ವೈಸ್ ತುಂಬಾ ಚೆನ್ನಾಗಿದೆ ವೆಂಟಿಲೇಟೆಡ್ ಸೀಟ್ಸ್ ಕೊಡ್ತಾ ಇದೆ ಫ್ರಂಟ್ ಡ್ರೈವರ್ಗೆ ಮತ್ತು ಪ್ಯಾಸೆಂಜರ್ಗೆ ಸೊ ಫ್ರಂಟ್ ಪ್ಯಾಸೆಂಜರ್ಸ್ ವಿಲ್ ಬಿ ವೆರಿ ಕಂಫರ್ಟೆಬಲ್ ಓವರ್ ಆಲ್ ವ್ಯೂ ಇನ್ಸೈಡ್ ದ ಕ್ಯಾಬಿನ್ ಚೆನ್ನಾಗಿದೆ ಎ ಪಿಲ್ಲರ್ ಏನು ಅಷ್ಟೊಂದು ಇಂಟ್ರೂಸಿವ್ ಇಲ್ಲ ನಮಗೆ ಇಂಡಿಕೇಟರ್ ಕೊಟ್ಟಿದ ತಕ್ಷಣ ನೀವು ನಮಗೆ ಡ್ರೈವರ್ಸ್ ಡಿಸ್ಪ್ಲೇ ಅಲ್ಲಿ ನಮಗೆ ಫೀಡ್ ಬರುತ್ತೆ ಕ್ಯಾಮ್ರಾ ಫೀಡ್ ಮಿರರ್ ಇಂದಾನೆ ಸೊ ನೋಡ್ಕೊಬಹುದು ಸೊ ನಾವ್ ಏನು ತಿರ್ಗಿ ನೋಡೋ ಅವಶ್ಯಕತೆನೇ ಇಲ್ಲ ಬ್ರೇಕ್ಸ್ ಆರ್ ವೆರಿ ವೆರಿ ಶಾರ್ಪ್ ಅಂತ ಹೇಳ್ಬೇಕು ಬಟ್ ಸ್ಟೀರಿಂಗ್ ಫೀಡ್ ಬ್ಯಾಕ್ ಇಸ್ ವೆರಿ ನೈಸ್ ಬಟ್ ಏನಂದ್ರೆ ಕಾರ್ ವೇಟ್ ಸ್ವಲ್ಪ ಜಾಸ್ತಿ ಇದೆ ಅಲ್ಲ ಬಿಕಾಸ್ ಆಫ್ ದ ಬ್ಯಾಟ್ರಿ ಪ್ಯಾಕ್ ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ನೀವು ಕಾರ್ ಟರ್ನ್ ಆಗ್ಬೇಕಾದ್ರೆ ಕಾರ್ ನ ಮೂಮೆಂಟ್ ಕೊಡ್ಬೇಕಾದ್ರೆ ಯು ಕ್ಯಾನ್ ಆಕ್ಚುಲಿ ಫೀಲ್ ಇಟ್ ಅಂತ ಹೇಳಬೇಕು ಎಷ್ಟೇ ಬಾನ್ ಇವಿ ಪ್ಲಾಟ್ಫಾರ್ಮ್ ಆದ್ರೂ ಸ್ವಲ್ಪ ಫ್ಲೋರ್ ಬೋರ್ಡ್ ಸ್ವಲ್ಪ ಹೈಟ್ ಆಗಿರುತ್ತೆ ಕಾರ್ ಸ್ವಲ್ಪ ಅನ್ಕಂಫರ್ಟೆಬಲ್ ಪೊಸಿಷನ್ ಅಲ್ಲಿ ಇರುತ್ತೆ ಬಟ್ ಇಲ್ ಟೇಕ್ ಸಮ್ ಟೈಮ್ ಟು ಯೂಸ್ ಟು ಐಸ್ ಕಾರ್ ಅಲ್ಲಿ ನಮಗೆ ಫ್ಲೋರ್ ಬೋರ್ಡ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಅಂಡರ್ ತೈ ಸಪೋರ್ಟ್ಸ್ ನಮಗೆ ಸ್ವಲ್ಪನೇ ಜಾಸ್ತಿ ಇರುತ್ತೆ ಅಟ್ ದ ಸೇಮ್ ಟೈಮ್ ನೀವೇನಾದ್ರೂ ತುಂಬಾ ಉದ್ದ ಪ್ಯಾಸೆಂಜರ್ಸ್ ಏನಾದರೂ ಇದೀರ ಅಂದ್ರೆ ದೆನ್ ಯು ಹ್ಯಾವ್ ಟು ಲುಕ್ ಅಟ್ ದ ಹೆಡ್ ರೂಮ್ ಆಸ್ ವೆಲ್ ಬಟ್ ಮೆಜಾರಿಟಿ ಆಫ್ ದ ಇಂಡಿಯನ್ಸ್ಗೆ ಇಟ್ ಶುಡ್ ಬಿ ಓಕೆ ಬಟ್ ಮೇಜರ್ ರೀಸನ್ ಇವಿ ತಗೊಳ್ಳೋದೇ ಎಫಿಷಿಯನ್ಸಿಗೋಸ್ಕರ ರೇಂಜ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಹೇಗೆ ಇದ್ರಲ್ಲಿ ಟಾಟಾ ಮೋಟರ್ಸ್ ಅವರು ಫಿಫ್ಟಿ ಫೈವ್ ಕಿಲೋ ಬ್ಯಾಟ್ರಿ ಪ್ಯಾಕ್ ಗೆ ನಮಗೆ ಕ್ಲೋಸ್ ಟು ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಕಿಲೋಮೀಟರ್ಸ್ ಕ್ಲೀಮ್ ರೇಂಜ್ ನ ಕೊಟ್ಟಿದ್ದಾರೆ ಬಟ್ ರಿಯಲ್ ವರ್ಲ್ಡ್ ರೇಂಜ್ ನ ನೋಡಿದ್ರೆ ಸಮ್ ವೇರ್ ಅಬೌಟ್ ಕ್ಲೋಸ್ ಟು ಫೋರ್ ಹಂಡ್ರೆಡ್ ನಾನೂರು ಕಿಲೋಮೀಟರ್ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಲೆವೆಲ್ ಒನ್ ಇಲ್ಲ ಲೆವೆಲ್ ತ್ರೀ ರೀಜನ್ ಬ್ರೇಕಿಂಗ್ ಅಲ್ಲಿ ಓಡಿಸಿದ್ರೆ ಸಿಟಿಯಲ್ಲಿ ಬಟ್ ಹೈವೇದಲ್ಲಿ ಸ್ವಲ್ಪ ನಮ್ಗೆ ರೇಂಜ್ ಕಡಿಮೆ ಆಗುತ್ತೆ ಕ್ಯಾಮ್ರಾ ಫೀಡ್ ಏನ್ ಕೊಡ್ತಾ ಇದೆ ಡಿಸ್ಪ್ಲೇ ತುಂಬಾನೇ ಚೆನ್ನಾಗಿದೆ ಸಸ್ಪೆನ್ಷನ್ ಫೀಡ್ ಬ್ಯಾಕ್ ನೋಡಿದ್ರೆ ನಾಟ್ ಟು ಸಾಫ್ಟ್ ನಾಟ್ ಟು ಹಾರ್ಡ್ ಪರ್ಫೆಕ್ಟ್ ಸೆಟ್ಟಿಂಗ್ ಅಂತಾನೆ ಹೇಳ್ಬೇಕು ಬಟ್ ಸ್ವಲ್ಪ ಅಗ್ರೆಸಿವ್ ಆಗಿ ಓಡಿಸಬೇಕಂದ್ರೆ ಏಳ ಸ್ವಲ್ಪ ಇಂಕ್ಸಿವ್ ಆಗಿದೆ ಈಕೋ ಮೋಡ್ ಅಲ್ಲಿ ಫೀಡ್ಬ್ಯಾಕ್ ಅನ್ನೋದು ಸಕಲಾಗಿದೆ ಬಟ್ ಏನಂದ್ರೆ ಯು ವಿಲ್ ಫೀಲ್ ದ ವೇಟ್ ವೇಟ್ ಆಫ್ ದ ಕಾರ್ ನೋಡೋಣ ಸ್ಪೋರ್ಟ್ಸ್ ಮೋಡ್ ಹಾಕೊಂತೀನಿ ಈಗ ಈಸಿ ಹಂಡ್ರೆಡ್ ಅಂತಾನೆ ಹೇಳ್ಬೇಕು ಹಂಡ್ರೆಡ್ ಅಂಡ್ ಟ್ವೆಂಟಿ ಹಂಡ್ರೆಡ್ ಟ್ವೆಂಟಿ ಫೈವ್ ನೆಕ್ಸೋ ನಾವು ಹಳೆ ಜನರೇಷನ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒನ್ ಟೆನ್ ಒನ್ ಟ್ವೆಂಟಿ ರೀಚ್ ಆಗ್ತಾ ಇದ್ರೆ ತುಂಬಾ ಬೀಪ್ಸ್ ಬರೋದು ಇವನ್ ಅಕಸ್ಮಾತ್ ಏನಾದ್ರು ನೀವು ಫ್ರೆಂಡ್ಸ್ ಕಾರ್ನ ತಗೊಂಡು ತಗೊಂಡ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ತರದ ಅಲರ್ಟ್ಸ್ ನ ಅಪ್ಲಿಕೇಶನ್ ಅಲ್ಲಿ ಬರ್ತಾ ಇತ್ತು ಇದ್ರಲ್ಲಿ ಏನಿಲ್ಲ ಇಟ್ಸ್ ನಾಟ್ ಸ್ಟ್ರಗ್ಲಿಂಗ್ ಯಾಕಂದ್ರೆ ಒನ್ ಟ್ವೆಂಟಿ ಮೇಲೇನು ಈಜಿಗೆ ಹೋಗ್ತಿದೆ ಬಿಕಾಸ್ ಇದರಲ್ಲಿ ನಮಗೆ ಟಾರ್ಕ್ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರು ಸೆಲ್ಟೋಸ್ ನ ಕಂಪೇರ್ ಮಾಡಿದ್ರು ಸಿಮಿಲರ್ ಆಗಿ ಎನ್ ಲೈನ್ ಅಲ್ಲಿ ಅದರಲ್ಲಿ ಟೋಬೋ ಪೆಟ್ರೋಲ್ ಟಾಪ್ ಎಂಡ್ ಅಲ್ಲಿ ನಮಗೆ ಒನ್ ಸಿಕ್ಸ್ಟಿ ಬಿ ಎಚ್ ಪಿ ನ ಬರೋದು ಇದ್ರಲ್ಲಿ ಒನ್ ಸಿಕ್ಸ್ಟಿ ತ್ರೀ ಬಟ್ ಒಂದ್ ಅಡ್ವಾಂಟೇಜ್ ಏನಂದ್ರೆ ಇನ್ಸ್ಟೆಂಟ್ ಆಗಿ ಪವರ್ ಆಗುತ್ತೆ ಸೊ ಅದಕ್ಕಿಂತ ನಿಮಗೆ ಇನ್ನೂ ಸ್ವಲ್ಪ ಇರುತ್ತೆ ಇದ್ರಲ್ಲ ಡ್ರೈವ್ ಮಾಡೋದಕ್ಕೆ ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಗಿಂತ ಇದರಲ್ಲಿ ನಮಗೆ ರೇಂಜ್ ಜಾಸ್ತಿನೇ ಸಿಗುತ್ತೆ ಅದ್ರಲ್ಲಿ ನಮಗೆ ಫಾರ್ಟಿ ನಲ್ವತ್ತೈದು ಕಿಲೋ ಓಟ್ ಹೋಗೋ ಬ್ಯಾಟ್ರಿ ಪ್ಯಾಕ್ ಅಷ್ಟೇ ಸಿಗೋದು ಸಿಗ್ತಾ ಇದೆ ಪ್ಲಸ್ ಇದರ ಕಾಂಪಿಟೇಷನ್ ನೋಡಿದ್ರೆ ಐ ಥಿಂಕ್ ಈ ಸೆಗ್ಮೆಂಟ್ ಅಲ್ಲಿ ಯಾವುದೇ ರೀತಿಯಾದ ಕಾಂಪಿಟೇಷನ್ ಇಲ್ಲ ಟೂರ್ದೆ ನೆಕ್ಸ್ ಆನ್ ಬಿ ವೈ ಡಿ ಅಲ್ಲಿ ಪ್ರೈಸ್ ಪಾಯಿಂಟ್ ಆಲ್ಮೋಸ್ಟ್ ಇಪ್ಪತ್ತೈದು ಲಕ್ಷ ಮೇಲೆ ಹೋಗ್ಬಿಡ್ತಾ ಇದೆ ಈವನ್ ಜೆಡ್ ಎಸ್ ಇಪ್ಪತ್ತೈದು ಲಕ್ಷ ಮೇಲೆ ಹೋಗ್ಬಿಡ್ತಾ ಇದೆ ಇದಕ್ಕಿಂತ ಕಡಿಮೆ ರೇಂಜ್ ಇದಕ್ಕಿಂತ ಕಡಿಮೆ ಫೀಚರ್ಸ್ ಬರ್ತಾ ಇದೆ ನೀವು ಇದನ್ನೆಲ್ಲ ಕನ್ಸಿಡರ್ ಮಾಡಬಹುದು ಸೊ ಡೆಫಿನೆಟ್ಲಿ ಒಂದು ದೊಡ್ಡ ಕಾರ್ ಬೇಕು ಈ ಎಸ್ ಯು ವಿ ಕೂಪೆ ರೂಫ್ ಲೈನ್ ಇಂದ ರೋಡ್ ಪ್ರೆಸೆನ್ಸ್ ಅಂತೂ ಚೆನ್ನಾಗಿದೆ ಹಾಗೆ ಇನ್ನೊಂದು ಮೇನ್ ರೀಸನ್ ಈ ಸೆಗ್ಮೆಂಟ್ ನಿಮಗೆ ಬ್ಯಾಕ್ ಇಂತ ಯಾವ ಕಾರು ಇಲ್ಲ ಅದರಿಂದ ಏನಾಗ್ತಿದೆ ಈ ಫಿಫ್ಟಿ ಫೈವ್ ಪ್ರಾಕ್ಟಿಕಲಿ ತುಂಬಾ ಯೂಸ್ಫುಲ್ ಬಿಕಾಸ್ ರೇಂಜ್ ಎಂಗಸೈಟಿ ಅನ್ನೋದು ಇರೋದಿಲ್ಲ ಬಿಕಾಸ್ ನೀವು ನೆಕ್ಸ್ಟ್ ಒನ್ ಇವಿ ಲಾಂಗ್ ರೇಂಜ್ ಅಲ್ಲ ನಿಮಗೆ ರಿಯಲ್ ವರ್ಲ್ಡ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ತ್ರೀ ಹಂಡ್ರೆಡ್ ಟು ಏಟಿ ಇಂದ ಥ್ರೀ ಹಂಡ್ರೆಡ್ ವರ್ಗೂ ಸಿಗುತ್ತೆ ರಿಯಲ್ ವರ್ಲ್ಡ್ ರೇಂಜ್ ಅಲ್ಲಿ ನಾರ್ಮಲ್ ನಮ್ಮ ಐಡಿಯಲ್ ಡ್ರೈವಿಂಗ್ ಕಂಡೀಷನ್ಸ್ ಇದರಲ್ಲಿ ಆರಾಮಾಗಿ ಫೋರ್ ಹಂಡ್ರೆಡ್ ಕೆಲವರು ಫೈವ್ ಹಂಡ್ರೆಡ್ ಕೂಡ ರೀಚ್ ಮಾಡ್ತಾ ಇದ್ದಾರೆ ತುಂಬಾ ಎಫಿಷಿಯಂಟ್ ಆಗಿ ಓಡಿಸಿದ್ರೆ ಸೊ ಅದೊಂದು ಬಿಗ್ ಬಿಗ್ ಅಡ್ವಾಂಟೇಜ್ ಬಟ್ ನೆಕ್ಸ್ಟ್ ಆನ್ ಟಾಪ್ ಎಂಡ್ ನಮ್ಗೆ ಆಲ್ಮೋಸ್ಟ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಲಕ್ಷ ವರ್ಗು ಆಗಿಬಿಡುತ್ತೆ ಸೊ ಇದರ ಬೇಸ್ ವೇರಿಯಂಟ್ ಅಂದ್ರೆ ಫಾರ್ಟಿ ಫೈವ್ ಕಿಲೋಟರ್ ಬ್ಯಾಟ್ರಿ ಪ್ಯಾಕ್ ನಿಮಗೆ ಪ್ರೈಸ್ ಪಾಯಿಂಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಸೊ ಅದ್ರಲ್ಲಿ ಏನಂದ್ರೆ ನಿಮ್ಗೆ ಇನ್ನು ಸ್ವಲ್ಪ ಚಿಕ್ಕ ಡಿಸ್ಪ್ಲೇ ಬರುತ್ತೆ ನಿಮ್ಗೆ ಏನೋ ಜಸ್ಟ್ ಕಂಟ್ರೋಲ್ ಟೇಲ್ ಗೇಟ್ ಏನಿದೆ ಆಟೋಮ್ಯಾಟಿಕ್ ಟೇಲ್ ಗೇಟ್ ಸೊ ಅದು ಸಿಗೋದಿಲ್ಲ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಟ್ ಸಿಗೋದಿಲ್ಲ ಜಸ್ಟ್ ಈ ಸ್ವಲ್ಪ ಫೀಚರ್ಸ್ ಕಡಿಮೆ ಆಗುತ್ತೆ ಎರಡ್ ಮೂರ್ ಲಕ್ಷ ಸೇವ್ ಮಾಡ್ತಾ ಇದಾರೆ ಈ ಫೀಚರ್ ಚಾರ್ಜರ್ಸ್ ಗೋಸ್ಕರನೇ ಚಾರ್ಜಿಂಗ್ ಟೈಮ್ ಬಗ್ಗೆ ನಾವು ಮಾತಾಡಲೇ ಇಲ್ಲ ಸೊ ಇದರಲ್ಲಿ ನಮಗೆ ಸೆವೆಂಟಿ ಕಿಲೋ ವಾಟ್ ಚಾರ್ಜಿಂಗ್ ಅಷ್ಟು ಸಪೋರ್ಟ್ ಮಾಡುತ್ತೆ ಸೊ ನಮಗೆ ಟೆನ್ ಪರ್ಸೆಂಟ್ ಇಂದ ಏಯ್ಟಿ ಪರ್ಸೆಂಟ್ ವರ್ಗೂ ಫಾರ್ಟಿ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗಿಬಿಡುತ್ತೆ ಸೊ ನೋಡಿ ಈಗ ಮುಂದೆ ಟ್ರಾಫಿಕ್ ಬರ್ತಾ ಇದೆ ಸೊ ಇದರಲ್ಲಿ ಏನಂದ್ರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇರೋದರಿಂದ ಸೊ ಫ್ರಂಟ್ ಅಲ್ಲಿ ಯಾವ ವೆಹಿಕಲ್ ಇದೆ ಅದಕ್ಕೆ ತಕ್ಕಾಗಿ ಸ್ಪೀಡ್ ಸ್ಲೋ ಡೌನ್ ಆಗಿ ನೋಡಿ ಆಟೋಮ್ಯಾಟಿಕ್ ಆಗಿ ನಾನು ಆಕ್ಸಿಲೇಟರ್ ಏನು ಪ್ರೆಸ್ ಮಾಡ್ತಾ ಇಲ್ಲ ಇರಪ್ಪ ರಾಜ್ಕುಮಾರ್ ಹಾಗೆ ಲೇನ್ ಕೀಪ್ ಅಸಿಸ್ ಆನ್ ಮಾಡ್ಬಿಡ್ತೀನಿ ನೋಡಿ ಆರಾಮಾಗ ಅದೇ ಟರ್ನ್ ಮಾಡ್ತಿದೆ ಬಟ್ ಯು ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್ ಕೆಲವು ಟೈಮಲ್ಲಿ ಇಟ್ ಇಲ್ ಗಿವ್ ಅಪ್ ಬಟ್ ಏನಂದ್ರೆ ನೋಡಿ ಇಟ್ ಆಟೋಮ್ಯಾಟಿಕ್ ಬ್ರೇಕಿಂಗ್ ಆಗ್ತಾ ಇದೆ ಆಟೋಮ್ಯಾಟಿಕಲಿ ಇಟ್ಸ್ ಇನ್ಕ್ರೀಸಿಂಗ್ ದ ಸ್ಪೀಡ್ ಆಸ್ ವೆಲ್ ಸೊ ಹೈವೇಸ್ ಅಲ್ಲಿ ಹೋಗ್ಬೇಕಾದ್ರೆ ಸ್ಪೀಡ್ ಲಿಮಿಟ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟಿದೆ ಅಲ್ಲ ಈಗ ನೋಡಿ ನೈಸ್ ರೋಡಲ್ಲಿ ಮೈಸೂರು ರೋಡಲ್ಲೆಲ್ಲ ಹಂಡ್ರೆಡ್ ಸ್ಪೀಡ್ ಲಿಮಿಟ್ ಮಾಡ್ಬಿಟ್ಟಿದ್ದಾರೆ ಸೊ ನೀವು ಹಂಡ್ರೆಡ್ ಫಿಕ್ಸ್ ಮಾಡ್ಬಿಟ್ಟು ಆರಾಮಾಗಿ ಪೀಸ್ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಮೈಸೂರಲ್ಲೇ ಎಂಡ್ ಆಗೋದು ಜಸ್ಟ್ ಪೀಸ್ಫುಲ್ ಆಗಿರ್ಬೋದು ನೀವು ಕೈನ ಸ್ಟೀರಿಂಗ್ ವೀಲಲ್ಲಿ ಇಟ್ಕೊಂಡೇ ಇರಬೇಕು ಅಂದ್ರೆ ನಿಮಗೆ ಅಲರ್ಟ್ ಅನ್ನೋದನ್ನ ಕೊಡುತ್ತೆ ಟಾಪ್ ಎನ್ ಮಾಡಲ್ಗೋಗಿ ರೇಂಜ್ ಜಾಸ್ತಿನೇ ಇರುತ್ತೆ ಬಟ್ ಆದಷ್ಟು ಬೇಗ ನಾನು ರೇಂಜ್ ಟೆಸ್ಟು ಮಾಡ್ತೀನಿ ಕಾರ್ ನ ಸೊ ಎಷ್ಟು ರಿಯಲ್ ವರ್ಲ್ಡ್ ರೇಂಜ್ ಎಷ್ಟು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಫೋರ್ ಹಂಡ್ರೆಡ್ ಮಿನಿಮಮ್ ಬಂದೇ ಬರುತ್ತೆ ರಿಯಲ್ ವರ್ಲ್ಡ್ ರೇಂಜ್ ಟೆಸ್ಟ್ ಮಾಡೋಣ ಅದ್ರ ಜೊತೆಗೆ ನೆಕ್ಸ್ಟ್ ಒಂದು ಒಂದೇ ಸಾರಿ ಟೆಸ್ಟ್ ಮಾಡೋಣ ಅದು ಅದ್ರ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯೂಸ್ ನಮಗೆ ನಾವು ಟೋಬೋ ಪೆಟ್ರೋಲ್ ಡಿ ಟಿ ಇಲ್ಲ ಡಿ ಸಿ ಎ ಗೇರ್ ಬಾಕ್ಸಸ್ ಅಲ್ಲಿ ನಾವು ಪ್ಯಾಡಲ್ ಶಿಫ್ಟರ್ಸ್ ನ ಯೂಸ್ ಮಾಡ್ತೀವಿ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಅಲ್ಲಿ ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡೋದಕ್ಕೆ ಇದರಲ್ಲಿ ನಾವು ಪ್ಯಾಡಲ್ ಶಿಫ್ಟರ್ಸ್ ಜಸ್ಟ್ ನಮಗೆ ರೀಜನ್ ಲೆವೆಲ್ಸ್ ನ ಅಡ್ಜಸ್ಟ್ ಅಷ್ಟೇ ನೋಡಿ ಈಗ ಲೆವೆಲ್ ತ್ರೀ ರೀಜನ್ ಹಾಕಿದೀನಿ ಆಟೋಮ್ಯಾಟಿಕ್ ಆಗಿ ಬ್ರೇಕ್ ಆಗ್ತಿದೆ ಹೈವೇಸ್ ಅಲ್ಲಿ ತುಂಬಾ ಯೂಸ್ ಮಾಡಬೇಡಿ ಬಿಕಾಸ್ ನೀವು ಆಕ್ಸಿಲರೇಟರ್ ಬಿಟ್ಟಿದ ತಕ್ಷಣ ತುಂಬಾ ಬೇಗನೆ ಸ್ಲೋಡೌನ್ ಆಗುತ್ತೆ ಝೀರೋ ಅಂತೂ ಆಗಲ್ಲ ಆಲ್ಮೋಸ್ಟ್ ಅಂಡರ್ ಟೆನ್ ಕೆ ಕೆ ಪಿ ಎಚ್ ಬಂದ್ಬಿಡುತ್ತೆ ಇದರಲ್ಲಿ ಗುಡ್ ಫೀಚರ್ ಬಟ್ ಏನಂದ್ರೆ ಟಾಟಾದವರು ಸಿಂಗಲ್ ಪೆಡಲ್ ಡ್ರೈವಿಂಗ್ ನ ಕೊಡಬೇಕಾಗಿತ್ತು ಮೇ ಬಿ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಯಾವ್ದಾದ್ರು ಸಾಫ್ಟ್ವೇರ್ ಅಪ್ಡೇಟ್ ಅಲ್ಲಿ ಕೊಡಬಹುದೇನೋ ಸಿಂಗಲ್ ಪೆಡಲ್ ಡ್ರೈವಿಂಗ್ ಇದ್ರಲ್ಲಿ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ಮೋಡ್ ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ತಿದೆ ಅಂದ್ರೆ ನಿಮ್ಮ ರೇಂಜ್ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಓವರ್ ಆಲ್ ವೆರಿ ಇಂಪ್ರೆಸಿವ್ ಈ ಬ್ಯಾಟ್ರಿ ಪ್ಯಾಕ್ ಜೊತೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಕರ್ವ್ ಬಂದಿರೋದು ಬಟ್ ನಮ್ಗೆ ನೆಕ್ಸ್ಟ್ ಸಿಯರಾದಲ್ಲಿ ಏನು ಇ ಬರ್ತಾ ಇದೆ ಸೊ ಐ ಆಮ್ ವೇಟಿಂಗ್ ಫಾರ್ ಸಿಯರಾ ಬಿಕಾಸ್ ಅದು ಒಂದು ಓಜಿ ಬ್ರ್ಯಾಂಡ್ ಅಂತಾನೆ ಹೇಳ್ಬೇಕು ಕರ್ನಾಟಕದಲ್ಲಿ ಇವಾಗ ಓ ಜಿ ಓಜಿ ಅಂದ್ರೆ ತುಂಬಾನೇ ಫೇಮಸ್ ಆಗ್ತಿದೆ ಯಾರು ಒರಿಜಿನಲ್ ಗ್ಯಾಂಗ್ಸ್ಟರ್ ಒರಿಜಿನಲ್ ಕ್ರಿಯೇಟರ್ ಅಂತ ಬಟ್ ಒರಿಜಿನಲ್ ಗ್ಯಾಂಗ್ಸ್ಟರ್ ಟಾಟಾ ಮೋಟರ್ಸ್ ಇಂದ ನಮಗೆ ಸಿಯಾರಾ ಬರುತ್ತೆ ಫಸ್ಟ್ ಇ ವಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನೆಕ್ಸ್ಟ್ ಅದರಲ್ಲಿ ನಮಗೆ ಐಸ್ ಐಸ್ ಕೌಂಟರ್ ಪಾರ್ಟ್ಸ್ ಸಿಕ್ತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಐ ಥಿಂಕ್ ಕಾಂಪ್ಯಾಕ್ಟ್ ಎಸ್ ಯು ವಿಯಲ್ಲಿ ಇವಿ ಫೋರ್ ಬೈ ಫೋರ್ ಕೊಟ್ಬಿಟ್ರೆ ಇಲ್ ಬಿ ಅಮೇಸಿಂಗ್ ಬಟ್ ಇದರಲ್ಲಿ ನಮಗೆ ಫ್ರಂಟ್ ವೀಲ್ ಡ್ರೈವ್ ಅಷ್ಟೇ ಸಿಗೋದು ಟೈರ್ ನಾಯ್ಸ್ ಏನು ಕೇಳಿಸ್ತಾ ಇಲ್ಲ ಇನ್ಸುಲೇಷನ್ ಇಸ್ ಪ್ರಿಟಿ ಗುಡ್ ರೋಡ್ ನಾಯ್ಸ್ ತುಂಬಾ ಏನು ಕೇಳಿಸ್ತಾ ಇಲ್ಲ ಬಟ್ ಯು ವಿಲ್ ಹಿಯರ್ ಬಿಟ್ಸ್ ಅಂಡ್ ಪೀಸಸ್ ನಾಯ್ಸ್ ಅಂತಾನೆ ಹೇಳ್ಬೇಕು ನೋಡೋಣ ಟರ್ನಿಂಗ್ ರೇಡಿಯಸ್ ಯಾವ ತರ ಇದೆ ಅಂತ ಸ್ಟೇರಿಂಗ್ ಫೀಲ್ ಇಸ್ ವೆರಿ ನೈಸ್ ತುಂಬಾ ಸಾಫ್ಟ್ ಆಗಿದೆ ಬಟ್ ಯು ಕ್ಯಾನ್ ಆಕ್ಚುಲಿ ಫೀಲ್ ದ ಸ್ಟೇರಿಂಗ್ ವೈಟ್ ಸ್ವಲ್ಪ ಓ ಬ್ರೇಕ್ ಹಾಕ್ಬಿಟ್ಟು ಅವನು ಕಳ್ಳ ಸೊ ನೀವು ಹೈವೇಸ್ ಅಲ್ಲಿ ಓಡಿಸ್ಬೇಕಾದ್ರೆ ಕಂಪ್ಲೀಟ್ ರೀಜನ್ ಆಫ್ ಮಾಡ್ಕೊಂಡ್ಬಿಡಿ ಬಿಕಾಸ್ ದ ಇಸ್ ನೋ ಪಾಯಿಂಟ್ ಏನೋ ಅಷ್ಟೊಂದು ಬ್ರೇಕಿಂಗ್ ಮಾಡಿಲ್ಲ ಬಟ್ ಸಿಟಿಯಲ್ಲಿ ಇದ್ದಾಗ ನೀವು ಲೆವೆಲ್ ತ್ರೀಲಿ ಯೂಸ್ ಮಾಡಿ ಸೊ ನಿಮ್ಮ ಬ್ರೇಕ್ ಪ್ಯಾಡ್ಸ್ ಲೈಫು ಲಾಂಗ್ ಬರುತ್ತೆ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಚಾನಲ್ಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ನೀವೇನಾದ್ರು ಹೊಸದಾಗಿ ನೋಡ್ತೀರಿ ಅಂದರೆ ನಮ್ಮ ವೀಡಿಯೋಸ್ನ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ ಶೋ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಇರುತ್ತೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ ಮತ್ತೆ ನನ್ನ ವೀಡಿಯೋ ಸಿಗ್ತೀನಿ ಸೀಟ್ ಬೆಲ್ಟ್ ಹಾಕೋದನ್ನ ಮರಿಬೇಡಿ